ಇತ್ತೀಚೆಗೆ ನಾವು ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಈಗಾಗಲೇ ನಾವು ಎಲೆಕ್ಷನ್ ಮೋಡ್ ಹೋಗಿದ್ದೀವಿ. ಇದರಿಂದ ನಾವು ಹಲವಾರು ರೀತಿಯಾದಂತಹ ಚಟುವಟಿಕೆಗಳನ್ನು ಕೈಗೊಳ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ವೋಟರ್ ಲಿಸ್ಟ್ ಅನ್ನು ಅಪ್ಡೇಟ್ ಮಾಡುವಂಥದ್ದು. ಈ ಒಂದು ವೋಟರ್ ಲಿಸ್ಟ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಇದರಲ್ಲಿಯೂ ಸಹ ಏನು ಹೊಸದಾಗಿ ಯಾರು ರಿಜಿಸ್ಟ್ರೇಷನ್ ಆಗಿಲ್ಲ, ಯಾರು ಮತದಾನದಿಂದ ವಂಚಿತರಾಗಬಾರ್ದು ನಮ್ಮ ಉದ್ದೇಶ. ಆದ್ರಿಂದ ಯಾರು ಈ ಒಂದು ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಕೂಡಲೇ ನೋಂದಾಯಿಸಿಕೊಳ್ಳಿ. ಈಗಾಗಲೇ ನಾವು ಡ್ರಾಫ್ಟ್ ರೂಲ್ ಅನ್ನ ಪಬ್ಲಿಷ್ ಮಾಡಿದ್ವಿ. ಡಿಸೆಂಬರ್ 9 ಲಾಸ್ಟ್ ಡೇಟ್ ಇದೆ. ನಮ್ಮ BLOಗಳಿಗೆ ಭೇಟಿ ಮಾಡಿ ಯಾರ್ದು ಹೆಸರಿಲ್ಲ ಅವರು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ಫಾರ್ಮ್ 6 ಅನ್ನ ಕೊಟ್ಟರೆ ನಮ್ಮಲ್ಲಿ ನೋಂದಾವಣೆ ಮಾಡಿಕೊಳ್ತಾರೆ. ಅದೇ ರೀತಿ ಯಾರು ಯಂಗ್ ವೋಟರ್ಸ್ ಅಂತ ಹೇಳ್ತೀವಿ, 18 ವರ್ಷ ತುಂಬಿದ, ಇತ್ತೀಚೆಗೆ 17 ವರ್ಷ ಆಯಿತು, 18 ವರ್ಷ ತುಂಬಿದ್ದಾರೆ, ಅವರುಗಳು ಸಹ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಅವರಿಗೆ ಮತದಾನ ಮುಂಬರುವಂಥ ಚುನಾವಣೆಯಲ್ಲಿ ಮತದಾನದ ಅವಕಾಶ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಈ ಮತದಾನದಿಂದ ವಂಚಿತರಾಗಬಾರ್ದು. ಆದ್ರಿಂದ ಪ್ರತಿಯೊಬ್ಬರು ಮತದಾನ ಮಾಡುವ ಹಕ್ಕನ್ನು ಪಡ್ಕೊಳ್ಬೇಕು. ಆ ಉದ್ದೇಶದಿಂದ ಈಗಾಗಲೇ ಜಿಲ್ಲಾಡಳಿತ ವತಿಯಿಂದ ನಾವು ಸ್ವೀಪ್ ಆಕ್ಟಿವಿಟೀಸ್ ಅನ್ನ ಸಹ ಕೈಗೊಂಡಿದ್ದೇವೆ. ನೀವುಗಳು ಇದರಲ್ಲಿ ಭಾಗವಹಿಸಿ. ಯಾರು ನಿಮ್ಮ ಮನೆಯಲ್ಲಿ, ನಿಮ್ಮ ಪಕ್ಕದ ಮನೆಯವರು, ನಿಮ್ಗೆ ಗೊತ್ತಿರೋರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಕೂಡಲೇ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅಡ್ವೈಸ್ ಮಾಡಿ ಈ ಒಂದು ಮತದಾನದ ಹಕ್ಕನ್ನು ಪಡ್ಕೊಳ್ಬೋದು. ಎರಡನೇದಾಗಿ ಯಾರು ತಿದ್ದುಪಡಿ ಮಾಡ್ಕೊಳ್ಬೇಕು, ಅದಕ್ಕೂ ಅವಕಾಶ ಇದೆ. ಅಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕು, ಅದಕ್ಕೂ ಅವಕಾಶ ಇದೆ. ಇನ್ಯಾವುದೋ ಬೇರೆ ಒಂದು ವಾರ್ಡ್ಗೆ ಹೋಗಿರ್ತಾರೆ, ಅಲ್ಲಿಯೂ ಸಹ ಬದಲಾವಣೆ ಮಾಡ್ಕೊಳ್ಬೇಕು, ಅದಕ್ಕೂ ಅವಕಾಶ ಇದೆ ತಿದ್ದುಪಡಿ. ಹಾಗೆ ಯಾರು ಸತ್ತೋಗಿರ್ತಾರೆ, ಡೆಡ್ ಆಗಿರ್ತಾರೆ, ಅವರನ್ನು ಮತದಾರ ಪಟ್ಟಿಯಿಂದ ಕೈ ಬಿಡುವಂತ ಕೆಲಸವನ್ನು ಸಹ ಮನೆ ಮನೆ ಸರ್ವೆ ಮಾಡಿ ಮಾಡ್ತಾ ಇದ್ದೀವಿ. ಸೊ ಅದನ್ನು ಸಹ ಮಾಹಿತಿ ಕೊಟ್ಟರೆ ಅವರಿಗೆ ಮತದಾನದ ಪಟ್ಟಿಯಿಂದ ತೆಗೆದಾಕ್ತೀವಿ. ಸೊ ಹೀಗೆ ಈ ಮತದಾನದ ಒಂದು ವೋಟರ್ ಲಿಸ್ಟ್ ಅಪ್ಡೇಷನ್ ಮಾಡುವಂತ ಕಾರ್ಯ ನಡೀತಾ ಇದೆ. ಇದರ ಜೊತೆಗೆ ನಾವುಗಳು ನಮ್ಮ ಮತದಾನ ಕೇಂದ್ರಗಳನ್ನು ಈಗಾಗಲೇ ಸಜ್ಜುಗೊಳಿಸಿದ್ದೀವಿ. ಅದರ ಮಾಹಿತಿಯನ್ನು ಸಹ ಪಡ್ಕೊಳ್ಳಿ, ನಮ್ಮ ವೆಬ್ಸೈಟ್ ಅಲ್ಲಿ ಹಾಕಿದ್ವಿ. ಸೊ ಹೀಗೆ ಮತದಾನದ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿರೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ನನ್ನ ಹೆಸರು ಬಿಟ್ಟು ಹೋಗಿದೆ ಅನ್ನುವಂಥ ಕೂಗು ಬರಬಾರ್ದು. ಈಗಲೇ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಹಾಕಿದ್ದೀವಿ, ಪ್ರಚಾರ ಕೊಡ್ತಾ ಇದ್ದೀವಿ, ಪೇಪರ್ ಅಲ್ಲಿ ಹೇಳ್ತಾ ಇದ್ದೀವಿ. ನೀವುಗಳು ನೇರವಾಗಿ ನಮ್ಮ ಕಚೇರಿಗಳಿಗೆ ಅಥವಾ ಒಂದು ಕರೆಯನ್ನು ಮಾಡಿದ್ರೆ ನಮ್ಮ BLO ನಿಮ್ಮ ಮನೆಗೆ ಬಂದು ಅದನ್ನು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಅವಕಾಶವನ್ನು ಬಳಸ್ಕೊಂಡು, ಯಾಕಂದ್ರೆ ಡಿಸೆಂಬರ್ ನಂತರ ಮತ್ತೆ ಕಾಯ್ಬೇಕಾಗುತ್ತೆ. ಈಗ ನಿಮಗೆ ಡಿಸೆಂಬರ್ 9 ಕೊಟ್ಟರೆ ನಾವು ಇಮಿಡಿಯೇಟ್ ಆಗಿ ಈ ಒಂದು ಅಪ್ಡೇಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 40,000 ವೋಟರ್ಸ್ ಅನ್ನ ನಾವು ಎನ್ರೋಲ್ ಮಾಡಿಸಿದ್ವಿ. ಹಾಗೆ ಯಂಗ್ ವೋಟರ್ಸ್ ಅನ್ನ ನಾವು ಈಗ ಎನ್ರೋಲ್ ಮಾಡುವಂತ ಕಾರ್ಯವನ್ನ ಕಾಲೇಜ್ಗಳಿಗೆ ಹೋಗಿ ಪ್ರಚಾರವನ್ನ ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಕಡೆ ಪ್ರಚಾರವನ್ನ ಕೊಟ್ಟು ನಮ್ಮ ಯಂಗ್ ವೋಟರ್ಸ್, ಅದರಲ್ಲೂ ಹೆಣ್ಮಕ್ಳು ಮುಂದೆ ಬರಬೇಕು, ಈ ಒಂದು ತಮ್ಮ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗಿದೆ. ಸೊ ಇಷ್ಟು ಈ ಒಂದು ಬೆಳವಣಿಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಈ ನಡುವೆ ಏನು ಜನತಾ ದರ್ಶನದಲ್ಲಿ ಬರ್ತಾ ಇದೆ ಅಪ್ಲಿಕೇಶನ್ ಅನ್ನ, ಅದನ್ನ ಪ್ರಿಯಾರಿಟಿಯಲ್ಲಿ ನಾವು ನೋಡಿ ಇದನ್ನ ಈಗಾಗಲೇ ವಿಲೇವಾರಿ ಮಾಡ್ತಾ ಇದ್ದೀವಿ. ಸೊ ಸಾಧ್ಯವಾದಷ್ಟು ನನಗೆ ಇತ್ತೀಚೆಗೆ ನಾನು ನೋಡಿದಾಗ ಕಳೆದ 2 ತಿಂಗಳಲ್ಲಿ ನನ್ನ ಅನುಭವ, ಜನತಾ ದರ್ಶನದಲ್ಲಿ ಸಾಮಾನ್ಯವಾಗಿ ಬರುವಂತ ಅರ್ಜಿಗಳಲ್ಲಿ 50% ರೆವೆನ್ಯೂ ಇಲಾಖೆಗೆ ಇರುತ್ತೆ. ಆ ರೆವೆನ್ಯೂ ಇಲಾಖೆಯಲ್ಲಿ 50% ಸರ್ವೆ ಬಗ್ಗೆ ಇರುತ್ತೆ. ಕೆಲವು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಯಾಕಂದ್ರೆ ಡಾಕ್ಯುಮೆಂಟ್ ಇಲ್ಲ, ಅಂತ ಪ್ರಾಬ್ಲಮ್ಗಳಿಗೆ ತ್ವರಿತವಾಗಿ ಸಿಗೋದಿಲ್ಲ. ಆದರೆ ಎಲ್ಲಿ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಕೂಡಲೇ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಆನ್ಲೈನ್ ಸಿಸ್ಟಮಲ್ಲಿ ನಾವು 5 ಆನ್ಲೈನ್ ಸಿಸ್ಟಮ್ ನಮ್ಮ ಸೇವೆಗಳೇನಿದ್ದಾವೆ, ನಮ್ಮಲ್ಲಿ ಭೂಮಿ ಇರ್ಬೋದು, ಅಥವಾ ನಮ್ಮ ಈ ಒಂದು IPGIS ಅಂತ ಹೇಳ್ತೀವಿ ಅದರಲ್ಲಿ ಇರ್ಬೋದು, ಹಾಗೆ ಸಕಾಲ ಅದರಲ್ಲಿಯೂ ಸಹ ನಾವು 30ನೇ ಪ್ಲೇಸಲ್ಲಿ ಇದ್ವಿ, ಈಗೆಲ್ಲ ಟಾಪ್ 10 ನಲ್ಲಿ ಬರ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಟಾಪ್ 5 ನಲ್ಲಿ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಈ ಕೆಲಸವನ್ನ ಎಲ್ಲ ಸೇವೆಗಳನ್ನ RTI ಇರ್ಬೋದು, ಸಕಾಲ ಇರ್ಬೋದು, IPGIS ಇರ್ಬೋದು, ಭೂಮಿ ಇರ್ಬೋದು, ಎಲ್ಲದರಲ್ಲೂ ನಮ್ಮ ಸೇವೆಗಳನ್ನು ಉತ್ತಮಪಡಿಸಿದ್ವಿ. ಕಳೆದ 5 ತಿಂಗಳ ನೀವು ಮಾಹಿತಿಯನ್ನ ಪಡ್ಕೊಂಡ್ರೆ ಅದರಲ್ಲಿ ಈಗಾಗಲೇ ನಮ್ಮ ಜಿಲ್ಲೆ ಏನು 30ನೇ ಸ್ಥಾನದಲ್ಲಿತ್ತು, ಇವತ್ತು ಟಾಪ್ 10 ನಲ್ಲಿ ಬಂದಿದೆ. ಸೊ ಹೀಗೆ ಈ ಸೇವೆಗಳನ್ನು ನಾವು ಉತ್ತಮಪಡಿಸ್ತಾ ಇದ್ದೀವಿ. ಸೊ ಎಲ್ಲ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಅವರು ತಮಗೆ ಬಂದಂತ ಎಲ್ಲ ಅಪ್ಲಿಕೇಶನ್ಸ್ ಅನ್ನ ಟೈಮ್ ಬೌಂಡ್ ಅಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ನೀವುಗಳು ಸಹ ನಿಮ್ಮ ಸಮಸ್ಯೆಗಳನ್ನ ನಾವು ಇಲ್ಲಿ ಆಲಿಸ್ತೀವಿ. ನಿಮ್ಮ ಅಪ್ಲಿಕೇಶನ್ ಅನ್ನ ನಮ್ಮ ಕೌಂಟರ್ ಅಲ್ಲಿ ಇದೆ, ಅಲ್ಲಿ ಸ್ಕ್ಯಾನ್ ಮಾಡಿ ನಿಮಗೆ ಅಕ್ನಾಲೇಜ್ಮೆಂಟ್ ಅನ್ನ ಕೊಡ್ತಾರೆ. ಅಲ್ಲಿಯೂ ಸಹ ಕೊಡಿ, ಇಲ್ಲಿ ಕೊಡುವಂತವ್ರು ಇಲ್ಲೂ ಕೊಡ್ಬೋದು. ಇದನ್ನು ಸಹ ನಾವು ಕಂಪ್ಯೂಟರ್ ನಲ್ಲಿ ಹಾಕಿ ಸ್ಕ್ಯಾನ್ ಮಾಡಿ ನಿಮಗೆ SMS ಮೂಲಕ ಅಥವಾ ನಿಮಗೆ ಇಮೇಲ್ ಮೂಲಕ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ಸಹ ಮಾಡ್ತೀವಿ. ಸೊ ಹೀಗೆ ಜಿಲ್ಲಾಡಳಿತ ಇವತ್ತು ಜನರ ಏನು ಒಂದು ಕುಂದುಕೊರತೆಗಳಿದೆ, ಅವುಗಳನ್ನು ಆಲಿಸಿ ನೇರವಾಗಿ ಪರಿಹಾರವನ್ನು ನೀಡ್ತಾ ಇದ್ವಿ. ಇತ್ತೀಚೆಗೆ 2 ದಿವಸಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಯವರು ಸಹ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸಿ ಅವರು ಸಹ ಜನರ ಒಂದು ಸುಮಾರು 3,000 ಅರ್ಜಿಗಳನ್ನು ಸ್ವೀಕರಿಸಿ ಅದನ್ನು ವಿವಿಧ ಜಿಲ್ಲೆಗಳಿಗೆ ಕಳಿಸಿಕೊಟ್ಟಿದ್ದಾರೆ. ಸುಮಾರು 56 ಅರ್ಜಿಗಳು ನಮ್ಮ ಜಿಲ್ಲೆಗೆ ಬಂದಿದೆ. ಅದಕ್ಕೂ ಸಹ ನಾವು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಸೊ ಹೀಗೆ ಮುಂದಿನ ದಿನಗಳಲ್ಲಿ ಏನೇನು ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ಒದಗಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಸೊ ಹೀಗೆ ಇಲ್ಲಿಯೂ ಸಹ ಏನು ಮುಳುಬಾಗಿಲಲ್ಲಿರುವಂಥ ಸಮಸ್ಯೆಗಳನ್ನು ಸಹ ನಾವು ಆಲಿಸಿ ಅವುಗಳಿಗೆ ಪರಿಹಾರ ಕೊಡುವುದಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಪಡ್ತೀವಿ ಅಂತ ತಿಳಿಸಿ ಇವತ್ತು ಈ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮನ್ನೇ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.